ಯಸ್ ಇನ್ನು ಚುನಾವಣೆ ವರ್ಷದಲ್ಲಿ ಇದೀವಿ ಎಲೆಕ್ಷನ್ ಇಯರ್ ಅಂತ ಹೇಳ್ತೀವಿ ಸೋ ಹಾಗಾಗಿ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ಆದಂತ ರಣತಂತ್ರವನ್ನ ರೂಪಿಸಿಕೊಳ್ಳತಾ ಇದ್ದಾವೆ ಅದರಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆಯನ್ನ ಕೈಗೊಂಡು ಹಲವು ದಿನಗಳಾಗಿದೆ ಈಗ ಬೀದರ್ ಜಿಲ್ಲೆಯಲ್ಲೂ ಕೂಡ ಪಂಚರತ್ನ ಕಹಳೆ ಮೊಳಗಿದೆ ಜಿಲ್ಲೆಯಲ್ಲಿ ದಳಪತಿ ರಥಯಾತ್ರೆಗೆ ಭರ್ಜರಿ ಜನಸ್ಪಂದನೆ ಸಿಗ್ತಾ ಇದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆ ನಡೆಯತಾ ಇದೆ ಇಂದು ಹುಮ್ನಾಬಾದ್ ಕ್ಷೇತ್ರದಲ್ಲಿ ರಥಯಾತ್ರೆ ಸಾಗಲಿದೆ ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಎಲ್ಲೆಲ್ಲಿ ಕುಮಾರಸ್ವಾಮಿ ಅವರು ಹೋಗ್ತಾರೋ ಅಲ್ಲೆಲ್ಲ ಜನ ಸೇರ್ತಾ ಇದ್ದಾರೆ ಹುಮ್ನಾಬಾದ್ ನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಾಳೆ ಈ ರಥಯಾತ್ರೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಸಾಗಲಿದೆ ಮುಂಬರುವಂತ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಜೆಡಿಎಸ್ ಒತ್ತು ನೀಡ್ತಾ ಇದೆ ಜೊತೆಗೆ ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಪಂಚರತ್ನ ಕಹಳೆಯನ್ನ ಮೊಳಗಿಸಿದ್ದಾರೆ ದಳಪತಿಗಳು ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ರಥಯಾತ್ರೆ ಸಾಗುತ್ತೆ ನಾಳೆ ಬಸವ ಕಲ್ಯಾಣದಲ್ಲಿ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರಥಯಾತ್ರೆ ಇರುತ್ತೆ ಸೋ ಹೋದಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗ ಆಲ್ರೆಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲೂ ಕೂಡ ಈ ರಥಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ನೀಡಿದಂತ ಬಹಳ ವಿಶಿಷ್ಟವಾದಂತ ಹಾರಗಳ ವಿಚಾರಗಳು ಹಾರಗಳು ಏನು ಹಾಕಿದ್ರು ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೂ ಕೂಡ ಸೇರಿತ್ತು ಸೋ ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಹೋದಲ್ಲೆಲ್ಲ ಜನರು ಸೇರ್ತಾ ಇದ್ದಾರೆ ಜನಸ್ಪಂದನೆ ಸಿಗ್ತಾ ಇದೆ ನಮ್ಮ ಬೀದರ್ ಪ್ರತಿನಿಧಿ ರಾಜಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶುಭೋದಯ ರಾಜಕುಮಾರ್ ಈಗ ಆಲ್ರೆಡಿ ಪಂಚರತ್ನ ರಥಯಾತ್ರೆಗೆ ಇಡೀ ರಾಜ್ಯಾದ್ಯಂತ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಾಗ್ತಾ ಇದೆ ಸದ್ಯ ಹೇಗೆ ನಡೀತಾ ಇದೆ ರಥಯಾತ್ರೆ ಜನಸ್ಪಂದನೆ ಹೇಗಿದೆ ಗುಡ್ ಮಾರ್ನಿಂಗ್ ಸಿಂಧುರಾ ಮೇಡಂ ಏನಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಪಂಚರತ್ನ ರಥಯಾತ್ರೆಯನ್ನು ಪ್ರಾರಂಭ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲಿಂದ ಬೀದರ್ನಿಂದ ಪ್ರಾರಂಭ ಮಾಡಿರುವಂತಹ ಪಂಚರಥ ಯಾತ್ರೆ ರಥಯಾತ್ರೆಯನ್ನು ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಅದ್ದೂರಿಯಾಗಿ ಏನ್ ಕುಮಾರಸ್ವಾಮಿಗೆ ಒಂದು ಬೀದರ್ ಜಿಲ್ಲೆ ಜನತಾ ಬರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಬೀದರ್ ಜಿಲ್ಲೆಯಲ್ಲಿ ನಾವು ನೋಡ್ತಿದಂಗೆ ಏನ್ ಕುಮಾರಸ್ವಾಮಿ ಜೆ ಡಿ ಎಸ್ ವರ್ಷ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೂ ಕೂಡ ಈ ಸಂದರ್ಭದಲ್ಲಿ ಸ್ವತಃವಾಗಿ ಒಂದು ಏನ ಮುಖ್ಯಮಂತ್ರಿ ಆದಂತ ಮಾಜಿ ಮುಖ್ಯಮಂತ್ರಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಂದು ಹಳೆ ಕರ್ನಾಟಕ ಭಾಗದಲ್ಲಿ ಯಾವ ತರ ಇತ್ತು ಆದ್ರೆ ಇದ್ದು ಕೂಡ ಈ ಜನಗಳಿಗೆ ನೋಡಿದ್ರೆ ನಮ್ದ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ನಮ್ಮ ಜೆ ಡಿ ಎಸ್ ಗೆ ಒಂದು ಕಾರ್ಯಕರ್ತರು ಒಂದು ಬೆಂಬಲ ಕೊಡ್ತಾ ಇದಾರೆ ಹಾಗಾಗಿ ಮುಂದಿನ ಬರ ಚುನಾವಣೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಿರ್ಬೋದು ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು ಸಾಕಷ್ಟು ನಮ್ದೇ ಬರ್ತಿದ್ದಾವೆ ಹಾಗಾಗಿ ಬಿಲ್ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ರೆ ಅದ್ದೂರಿಯಾಗಿ ಒಂದು ಸ್ವಾಗತನ ಮಾಡ್ಕೊಂತ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಏನು ಕುಮಾರಸ್ವಾಮಿಗೆ 5ನೇ ತಾರೀಕು ಒಂದು ಬೀದರ್ ಜಿಲ್ಲೆ ಬೀದರ್ ಸಿಟಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಅದರಲ್ಲೂ ಕೂಡ ಸಾವಿರಾರು ಜನ ಬಂದಿದ್ರು ಹಾಗಾಗಿ ನಿನ್ನೆ ಕೂಡ ಒಂದು ಬೀದರ್ ದಕ್ಷಿಣ ಕ್ಷೇತ್ರ ಅಂತ ಹೇಳೋದು ಬಂಡಪ್ಪ ಕಾಶಂಪುರ ಅವರ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಒಂದು ಜನ ಸೇರಿದ್ರು ಹಾಗಾಗಿ ಅದ್ರ ನೋಡಿ ಕುಮಾರಸ್ವಾಮಿಗೆ ಒಂದೆಲ್ಲೋ ಒಂದ್ ಕಡೆ ಅನಿಸ್ತದೆ ಬೀದರ್ ನಮ್ ಬೀದರ್ ಕೂಡ ಹಳೆ ಕರ್ನಾಟಕ ಭಾಗ ತರ ಆಗಿದೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ ಹಾಗಾಗಿ ಜೆ ಡಿ ಎಸ್ ಪಕ್ಷ ಗೆಲ್ಲುತ್ತೆ ಎಂಬುದು ಒಂದು ಭರವಸೆ ಬಂದಿದೆ ಅಂತ ಸ್ವತಃ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆ ಏನು ಒಂದು ಪಂಚ ರಥ ಯಾತ್ರೆ ಮೂಲಕ ಒಂದು ಊರೂರಿಗೆ ತೆರಳಿ ಆ ಊರಿನ ಜನಗಳಿಗೆ ಭೇಟಿ ಮಾಡಿ ಆ ಊರಲ್ಲಿ ಕೆಲವು ಸಮಯ ಟೈಮ್ ಅನ್ನೋ ಅಲ್ಲಿ ಕೂತ್ಕೊಂಡು ಟೈಮ್ ತೆಗೆದುಕೊಂಡು ಆ ಊರು ಜನಗಳಿಗೆ ಮಾತಾಡಿ ನಿಮ್ಗೆ ಯಾವ ರೀತಿ ಸರ್ಕಾರ ಬೇಕು ನಾನು ಕೊಡ್ತೀನಿ ಅಂತೇಳಿ ಆ ಊರಿನ ಜನಗಳಿಗೆ ಆಗಿರ್ಬೋದು ಮತ್ತಂದ್ರೆ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ